ಹಾಯ್ ಹಲೋ ಸ್ನೇಹಿತರೆ ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಚಾನಲ್ಗೆ ಸುಸ್ವಾಗತ. ಹೌದು, ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಫಾಲ್ಸ್ಗಳನ್ನ ಹುಡುಕ್ತಾರೆ. ಸೊ ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಇರೋದು ಏಕೈಕ ಫಾಲ್ಸ್ ಅಂದರೆ ಅದು ಟಿಕೆ ಫಾಲ್ಸ್ ಅಥವಾ ತೊಟ್ಟಿಕಲ್ಲು ಫಾಲ್ಸ್ ಅಂತ ಕರೀತಾರೆ. ಸೊ ಇದು ತೊಟ್ಟಿಕಲ್ಲು ಫಾಲ್ಸ್ ಆಫ್ ಏನಕಪ್ಪ ಅಂದರೆ, ಸೊ ಒಂದೇ ಒಂದು ಬಂಡೆ ಕಲ್ಲ ಮೇಲೆ ನೀರು ಹರಿಯೋದ್ರಿಂದ ಇದನ್ನು ತೊಟ್ಟಿಕಲ್ಲು ಫಾಲ್ಸ್ ಅಂತ ಅಂತಾರೆ. ಸೊ ಈ ಫಾಲ್ಸು ಯಾವಾಗ ತುಂಬುತ್ತೆಪ್ಪ ಅಂದರೆ, ಅತಿ ಹೆಚ್ಚು ಬೆಂಗಳೂರಲ್ಲಿ ಮಳೆ ಆದಾಗ ಈ ಫಾಲ್ಸು ನೀರು ಹರಿಯುತ್ತೆ. ಸೊ ಹಾಗೆ ನಾನೊಂದು 6 ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದಿದ್ದು, ಬಟ್ ವಿಡಿಯೋ ಹಾಕಕ್ಕೆ ನಂಗೆ ಟೈಮ್ ಇದ್ದಿದ್ದಿಲ್ಲ. ಸೊ ಈಗ ಇವತ್ತಿನ ಆ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಮಳೆಗಾಲದಲ್ಲಿ ಹೇಗೆ ಫಾಲ್ಸ್ ತುಂಬಿರುತ್ತೆ ಅಂತ, ಮತ್ತು ಕೆಲವು ರಿಟ್ರಾಕ್ಷನ್ ಇದೆ. ಇದು ಬಂದು ತಲಗಟ್ಟುಪುರದಲ್ಲಿ ಇದರಲ್ಲಿ ಕಗ್ಲಿಪುರದಲ್ಲಿ, ಸೊ ಒಂದು ಪೋಲ್ ಸ್ಟೇಷನ್ ಮುಖಾಂತರ ಒಳಗಡೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಯಾವಕಪ್ಪ ಕೆಲವೊಂದು ಸರಿ ಬಿಡೋದಿಲ್ಲ ಅಂತಂದರೆ, ಇಲ್ಲಿ ಅತಿ ಹೆಚ್ಚು ಲವರ್ಸ್ಗಳು ಬಂದುಬಿಟ್ಟು, ಸೊ ಒಂದೇ ಒಂದು ಬಂಡೆಗಲ್ಲಿರೋದು, ಸೊ ಅಲ್ಲಿಗೆ ಹತ್ತಿಬಿಟ್ಟು ಹೋಗ್ಬಿಟ್ಟು ಇಲ್ಲಾಂದರೆ ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಕಾಲು ಜಾರಿ ಬೀಳೋದು, ಈ ಥರ ವ್ಯವಸ್ಥೆ ಇರೋದ್ರಿಂದ, ಸೊ ಆದಷ್ಟು ಫಾಲ್ಸ್ನ ಎಲ್ಲಿಂದ ನೋಡಬೇಕು ಅಲ್ಲಿಂದ ನೋಡಬೇಕು. ಅದು ಬಿಟ್ಟು ಮಿತಿ ಮೀರಿಬಿಟ್ಟು ಮೇಲೆ ಹೋಯ್ತು ಅಂದಾಗ, ಸೊ ಸೀದಾ ಮೇಲ್ಕೆನೆ ಹೋಗ್ತಾರೆ. ಸೊ ಇದರಿಂದ ಸೂಸೈಡ್ಗಳು ಈ ಥರ ಅತಿ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಈ ಸ್ಥಳದಲ್ಲಿ, ಸೊ ಕೆಲವೊಂದು ಸರಿ ಜಾಸ್ತಿ ಅಲೋವ್ ಮಾಡೋದಿಲ್ಲ, ಇಲ್ಲಿ ಪೊಲೀಸ್ ಸರ್ವಗಾವಲಿರುತ್ತೆ. ಸೊ ಯಾವಾಗ್ಲೂ ಸೊ ಹಾಗೆ ಬಂದರೆ ಫಾಲ್ಸ್ ನೋಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಈ ರೀತಿ ಎಲ್ಲ ಮಾಡ್ದ ಅಂದರೆ ಸಾರ್ವಜನಿಕರು ಮತ್ತು ಪ್ರೇಕ್ಷಕರಿಗೆ ತೊಂದರೆ ಆಗುತ್ತೆ. ಸೊ ಹಾಗೆ ಇಲ್ಲಿ ಅದೇ ಅತಿ ಹೆಚ್ಚು ಈ ರೀತಿ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಯಾವ ಒಂದೊಂದು ಟೈಮಲ್ಲೂ ಅಲೋವ್ ಮಾಡೋದಿಲ್ಲ. ಸೊ ಕೆಲವೊಂದು ಟೈಮು ಅಂದರೆ ಇದ್ರದ್ದು ಪೊಲೀಸ್ ಇದ್ರದ್ದು, ಸೊ ಈ ಥರ ಸೂಸೈಡ್ ಮಾಡ್ಕೊಂಡೋದಾಗ ಏನಾಗುತ್ತೆ, ಸೊ ಆ ಕಾರಣದಿಂದ ಇದಕ್ಕೆ ಬಿಡೋದಿಲ್ಲ. ಸೊ ನಾವು ಹೋದಾಗ ಯಾವ ಥರ ರಿಟ್ರಾಕ್ಷನ್ ಇದ್ದಿಲ್ಲ, ಮಳೆ ತುಂಬ ಇತ್ತು, ಸೊ ನೀರೂ ಅಷ್ಟೇ ತುಂಬ ಹರಿತಾ ಇತ್ತು. ಸೊ ಅದೇ ಫಸ್ಟ್ ಟೈಮು ನಾನು ಇಷ್ಟು ನೀರನ್ನ ನೋಡಿದ್ದು. ಸೊ ನಾನು ಒಂದು 7-8 ಸರಿ ಹೋಗಿದ್ದೀನಿ, ಬಟ್ ಇಷ್ಟು ನೀರನ್ನ ನಾನು ನೋಡಿದ್ದಿಲ್ಲ. ಸೊ ಆ ವಿಡಿಯೋನ ನಾನು ನಿಮಗೆ ತೋರಿಸ್ಬೇಕಂತ ನಾನು ಈ ವಿಡಿಯೋ ಮುಖಾಂತರ ಇದು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ನೋಡೋಣ ತೊಟ್ಟಿಕಲ್ಲು ಫಾಲ್ಸು, ಮತ್ತು ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಚಾರ್ಜಸ್ ಇರೋದಿಲ್ಲ. ಸೊ ಅಲ್ಲೇ ಅದೇ ಒಂದು ತೋಟ ಕಾಯ್ಕೊಂಡಿರೋ ಅಜ್ಜಿ, ಅವ್ರದೇ ಒಂದು ತೋಟ ಇರುತ್ತೆ. ಸೊ ಹೋದಾಗೆಲ್ಲ ದುಡ್ಡು ಕೇಳುತ್ತೆ, ಅವಜ್ಜಿ 50 ರೂಪಾಯಿ ಕೊಡಪ್ಪ ಅಂತ, ಕೊಡಲಿಲ್ಲ ಅಂದಾಗ ಗೊತ್ತಲ್ಲ ಇರಿ ಇರಿ ಏನೇನು ಬೈತಾರೆ ಅಂತ ಅಂದ್ಕೊತಾ ಇರ್ತಾರೆ. ಸೊ ಈ ರೀತಿ ಇದೆ. ಸೊ ಈಗೀಗ ಅದನ್ನು ಸುಮಾರು 1 ಕಿಲೋಮೀಟ್ರದಿಂದನೇ ಇದು ಮಾಡಿಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಸೊ ವಿಡಿಯೋನ ನೋಡೋಣ ಬನ್ನಿ ಹೇಗಿದೆ ಅಂತ. ಆಯ್ತು ಸ್ನೇಹಿತರೆ, ಸೊ ನಾವು ಹೋಗ್ತಾ ಇರೋದು ಇವತ್ತು ರವಿಶಂಕರ ಆಶ್ರಮದಿಂದ ಸ್ವಲ್ಪ ಮುಂದೆ ಹೋದಂದರೆ ಈ ರೋಡ್ ಬರುತ್ತೆ. ಸೊ ಹೀಗೆ ಹೋಗ್ತಾ ಇದ್ದರೆ, ಸೊ ನಾವಿಲ್ಲಿ ಕಗ್ಲಿಪುರ ಇದು, ಸೊ ಕಗ್ಲಿಪುರ ಹಿಂದ್ಗಡೆನೆ ಸಿಮೆಂಟ್ ರೋಡ್ ಬರುತ್ತೆ. ಇಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ನೋಡಿ, ಇಲ್ಲಿ ಲೆಫ್ಟ್ ತಗೊಳ್ತಾ ಇದ್ದೀನಿ. ಇಲ್ಲೇ ರೈಟ್ ಸೈಡಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಸೊ ಪೊಲೀಸ್ ಸ್ಟೇಷನ್ ಇದೆ. ಹಂಗೆ ಸ್ಟ್ರೈಟಾಗಿ ಹೋಗ್ಬೇಕು, ಎಲ್ಲೂ ಲೆಫ್ಟ್ ರೈಟ್ ತಗೊಳಂಗಿಲ್ಲ. ಸೊ ನಾವು ಹೋದಾಗ ತುಂಬ ಮಳೆ ಇತ್ತು, ಸೊ ನಿಮಗೆ ಕಾಣ್ತಾ ಇದೆಯಲ್ಲ. ಸೊ ಹೀಗೆ ಸ್ಟ್ರೈಟಾಗಿ ಹೋಗ್ಬೇಕು, ಎಲ್ಲೂ ರೈಟ್ ತೊಗೊಳಂಗಿಲ್ಲ, ಎಲ್ಲ ಕಡೆಯೂ ಲೆಫ್ಟ್ ತಗೋಬೇಕು. ಡೆಡ್ ಎಂಡ್ಗೆ ಹೋಗಿ ಲೆಫ್ಟ್ ತೊಗೊಳ್ತಾ ಹೋಗ್ಬೇಕು.
सो इलागे वंदु ऊर बरुते सो अल्लू लेफ्ट तक बकागते सो नान लेफ्ट तक बोलता इदिने सो आगे स्ट्रेट आगे होता अंदरे डेड एंड अल्लू वंद केरे बरुते आ केरे हत्र मत्ते लेफ्ट तक बकागते सो इल्ली केरे लेफ्ट तक बंदे सो नोड़ी नन्न होस बैक गे बंदुबिट्टु नम्म अवन मग गुद्दिदे सो स्वल्प नेगो होगिबिड्तु नंबर प्लेट सो आदरू एनु माडोदु होय्ता इद्दीवि सो हीगे होदंद्रे ओंदु केरे सिगुत्ते राइट सैडल्लि सो आ केरेन दाटिबिट्टु हागे स्ट्रैट आगि होगबेकु स्ट्रैट आगि होद्रे ओंदु ऊरु सिगुत्ते सो आ ऊरल्लि लेफ्ट तगोंडु तगोंडु ओंदु एरडु इदक्केने सो हीगे स्ट्रैट आगि होग्ता इरबेकु सो इल्ली लेफ्ट तगोंडु राइट तगोंड्रे नमगिदु डिरेंट बरुत्ते सो नावु इल्ली टीके फॉल्स हत्र गाड़ी पार्क माडिबिट्टु सो होग्ता इद्दीवि सो अल्ले नमगे एंट्रेंस इल्ल सो आलरेडी अल्ले अड्ड हाकिबिट्टिद्दारे पोलीसरु सो नावु बेळगे नेनकप्प बंदे अंद्रे आक्चुअली बेळगे होत्तु पोलीसरुगळु इरल्ल अंदुबिट्टु बेळबेळगेने बंदुबिट्वि सो आ टाइम अल्लि स्वल्प जास्ति जन बंदिद्रु याकंद्रे हिंदिन दिन मळे तुंबा जास्ति बिद्दिद्रिंद सो आ कारणक्कोस्कर ನೀರು ಬಂದಿರುತ್ತೆ ಅಂತ ಬಂದ್ವಿ ಬಟ್ ತುಂಬ ಜಾಸ್ತಿನೇ ಬಂದಿತ್ತು ಸೊ ನೋಡಿ ನೀರು ಹರಿತಾ ಇದೆ ರಾತ್ರಿ ಹೊಡೆದಿರೋ ಮಳೆ ಫುಲ್ಲು ಮಣ್ಣೀರೇ ಇದೆ ಸೊ ನಾವು ಇದನ್ನು ದಾಟ್ಬಿಟ್ಟೆ ಹೋಗಬೇಕು ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಸೊ ಆ ಕಡೆ ಹೋಯ್ತು ಅಂದರೆ ನೀರು ತುಂಬ ಇರೋದ್ರಿಂದ ದಾಟೋಕ್ಕಾಗಲ್ಲ ಸೊ ನಾವು ಇದರಲ್ಲೇ ದಾಟ್ಬಿಟ್ಟು ಹೋಗ್ಬೇಕು ಸೊ ನಾನು ಈಗ ಇದನ್ನ ನೀರನ್ನ ದಾಟ್ಬಿಟ್ಟು ಹೋಗ್ತೀನಿ ಸೊ ಈಗ ನೀರನ್ನ ದಾಟಬೇಕು ಸೊ ಯಾಕಂದ್ರೆ ನೀರು ಫಾಸ್ಟ್ ಆಗಿರೋದ್ರಿಂದ ಸೊ ನೀರು ಸ್ಲೋಗೆ ಕಾಲಿಟ್ಕೊಂಡು ಹೋಗಬೇಕಾಗುತ್ತೆ ಆ ಕಡೆಯಿಂದ ಹೋಗಬೇಕು ಇಲ್ಲ ಹಿಂಗಿಂದ ಹಿಂಗೆ ಹೋಗಬೇಕು ಹಂಗಿಂದ ಹೋದ್ರೆ ಆ ಕಡೆ ಹೋಗೋಕ್ಕಾಗಲ್ಲ ಹಿಂಗಿಂದನೇ ಹೋಗಬೇಕು ಜಾರಲ್ಲ ಏನು ಜಾರಲ್ಲ ಯಾಕಂದ್ರೆ ಇದು ಮಳೆಗೆ ಮಾತ್ರ ತುಂಬಿರೋದು ಅಷ್ಟೇ ಇದು ರೆಗ್ಯುಲರ್ ಆಗಿ ಬರಲ್ಲ ಬಾ ಕಾಲು ಫುಲ್ಲು ಎತ್ತಿಡ್ಬೇಡ ಸ್ವಲ್ಪ ಎತ್ತಿಡ್ಕೋಬಾ ತಗ್ಗಿಲ್ಲ ಇಲ್ಲಿ ಅದು ಹಳ್ಳ ಐತೆ ಅಲ್ಲಿಂದ ದಾಟಿದ ತಕ್ಷಣ ರೈಟ್ ಸೈಡ್ ದೇವಸ್ಥಾನ ಬರುತ್ತೆ ಸೊ ಲೆಫ್ಟ್ ಸೈಡಲ್ಲಿ ಒಂದು ಒಳಗಡೆ ದಾರಿ ಇದೆ ಸೊ ಆ ದಾರಿ ಮುಖಾಂತರ ಹೋಗಬೇಕು ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಹೋಗಬೇಕಾಗುತ್ತೆ ಸೊ ಸೆಂಟ್ರಲ್ ನಮ್ಗೆ ಈ ಥರ ನೀರು ಹರಿತಾ ಇರುತ್ತೆ ಸೊ ಇದನ್ನ ದಾಟ್ಬಿಟ್ಟೆ ಹೋಗಬೇಕು ನೋಡಿ ಹೋಯ್ತಾ ಇದ್ದೀವಿ ಕೇರ್ಫುಲ್ಲಾಗಿ ದಾಟಬೇಕು ಹಾಂ ಇಲ್ಲ ಅಂದರೆ ನೀರು ಬೇರೆ ತುಂಬ ಫಾಸ್ಟಾಗಿದೆ ನೋಡಿ ಇಲ್ಲೇ ನೀರು ಹಿಂಗೆ ಹರಿತಾ ಇದೆ ಸೊ ಇನ್ನೂ ಅಲ್ಲಿ ಫಾಲ್ಸ್ ಹತ್ರ ಹಂಗಲ್ಲ ಬಾ ಹಿಂಗೆ
ಸೊ ಇದೀಗ ದಾಟ್ಬಿಟ್ಟು ಹತ್ತತ್ರ ಫಾಲ್ಸ್ ಹತ್ರ ಬಂದಿದ್ದೀವಿ. ಇನ್ನೇನು ಇವಾಗ ಫಾಲ್ಸ್ ಕಾಣುತ್ತೆ. ಸೊ ಈಗ ನಾನು ದಾಟ್ತಾ ಇದ್ದೀನಿ ಸೈಕಲ್ ದಾಟ್ತಾ ಅಂದರೆ. ಸೊ ಮುಂದೆ ಹೋದ್ರೆ ಫಾಲ್ಸ್, ವಾವ್ ನೋಡಿ ಸ್ನೇಹಿತರೆ. ಸೊ ಇದೆ ಫಾಲ್ಸು. ಸೊ ಇಷ್ಟು ನೀರು ನಾನು ಯಾವತ್ತೂ ನೋಡಿಲ್ಲ. ಸೊ ನೋಡೋಣ, ಎಂಜಾಯ್ ಮಾಡೋಣ ಫಾಲ್ಸ್ನ, ಬನ್ನಿ. ಸೊ ನಾವು ಈ ಮೇಲ್ಗಡೆ ಯಾರೂ ಹೋಗ್ಬೇಡಿ ನೋಡಿ, ಅಲ್ಲೆಲ್ಲ ಹತ್ತಿದ್ದಾರೆ. ಸೊ ಅಲ್ಲೇನಾದರೂ ಪಾಚಿ, ಯಾಕಂದರೆ ನೀರು ಜಾಸ್ತಿ ಬೀಳೋದ್ರಿಂದ ಪಾಚಿ ಕಟ್ಕೊಂಡಿರುತ್ತೆ, ಇಲ್ಲ ನೀರು ಅಭಸವಾಗಿ ಬರುತ್ತೆ. ಸೊ ಕಾಲು ಜಾತು ಅಂದರೆ ಆಲ್ರೆಡಿ ಸುಮಾರು ಜನ ಇಲ್ಲಿಂದ ಬಿದ್ದು ಇದಾಗಿದ್ದಾರೆ, ಸೂಸೈಡ್ ಆಗಿದೆ, ಸತ್ತೋಗಿದ್ದಾರೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಮೇಲನ್ನು ಹತ್ತಲು ಪ್ರಯತ್ನಿಸಬೇಡಿ ಅಂತ ನನ್ನ ಅನಿಸಿಕೆ. ಸೊ ವಿಡಿಯೋ ಎಂಜಾಯ್ ಮಾಡೋಣ, ಬನ್ನಿ.
ನೀರು ಕಮ್ಮಿ ಆಗೋಯ್ತಲ್ಲ.